ಇಂದಿನ ಸ್ಪರ್ಧಾತ್ಮಕ ಸಮಾಜದಲ್ಲಿ ಸ್ವಂತ ಉದ್ದಿಮೆ ಆರಂಭಿಸುವವರಿಗೆ ಬೆಂಬಲ ಇಲ್ಲ. ಅದರಲ್ಲೂ ಮಹಿಳಾ ಉದ್ಯಮಿಗಳಿಗೆ ಉದ್ಯಮದ ಬಗ್ಗೆ ಅರಿವಿದ್ದರೂ ಗೆಲ್ಲುವೆನೆಂಬ ಭರವಸೆ ಇಲ್ಲ. ಇಂತಹ ಮಹಿಳಾ ಉದ್ಯಮಿಗಳಿಗೆ ಬಿಸ್ ಸಖಿಯರೊಡನೆ ಕೈಜೋಡಿಸಲು ಅನುವು ಮಾಡಿಕೊಟ್ಟಿದ್ದು ದಿಶಾ ಯೋಜನೆ. ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ ಸಹಕಾರದೊಂದಿಗೆ, ಯುಎನ್ಡಿಪಿ ಹಾಗೂ ಐಕಿಯಾ ಸಹಯೋಗದೊಂದಿಗೆ ದಿಶಾ ಯೋಜನೆಯಡಿಯಲ್ಲಿ ಗ್ರಾಮೀಣ ಮಹಿಳೆಯರ ಕೌಶಲ್ಯಕ್ಕನುಗುಣವಾಗಿ ಸ್ವಂತ ಉದ್ಯೋಗ ಸ್ಥಾಪಿಸುವಂತೆ ತರಬೇತಿ ನೀಡಿದೆ. ದೇಶಪಾಂಡೆ ಫೌಂಡೇಶನ್ ಬರೋಕ್ಕಿಂತ ಮೊದಲು ನಾನು ಮನೆಯೊಳಗ ಹೆಣ್ಣು ಹುಡುಗರು ಹಾಕೋತಾರಲ್ಲ ಆ ಸ್ಲ್ಯಾಕ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೆ. ನಾನು ದೇಶಪಾಂಡೆ ಫೌಂಡೇಶನ್ ಒಂದ್ಸಲ ಬಂದೆ, ಟ್ರೈನಿಂಗ್ ತಗೊಂಡೆ, ಏನೇನಾದ್ರು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅದ್ರ ಜೊತೆಗೆ ಅಂತ ಹೇಳಿ ನನಗ ಅಲ್ಲಿಂದ ಒಂದ್ ಉತ್ಸಾಹ ಸಿಕ್ತು. ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ಹೇಳಿ ರೆಡಿ ಮಾಡೋದೇನೋ ಮಾಡಿದೆ, ಆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಿರ್ಲಿಲ್ಲ. ನಾನು ಒಂದ್ಬಿಟ್ಟು ಎರಡು ಅಂಗಡಿ ಸರ್ವೆ ಮಾಡಿದಾಗ ಮಾರ್ಕೆಟಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಯ್ತು. ನಾನೇನ್ ರೆಡಿ ಮಾಡಿದ್ರೆ ಅದನ್ನ ಮಾರ್ಕೆಟ್ ತಗೊಳ್ಳಿ ಅಂತ ನಾನು ಅನ್ಕೋತಿದ್ದೆ. ಆಮೇಲೆ ಈ ಟ್ರೈನಿಂಗ್ ಬಂದ್ಮೇಲೆ ಮಾರ್ಕೆಟಿಗೆ ಏನ್ ಕೊಡ್ಬೇಕು ಅನ್ನೋದು ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ದೇಶಪಾಂಡೆ ಫೌಂಡೇಶನ್ ಬಹಳ ಚಂದ ತಿಳಿಸ್ಕೊಟ್ರು. ವಾಣಿಜ್ಯೋದ್ಯಮ ಗುರಿ ಇಟ್ಟುಕೊಂಡಿರುವ ಉದಯೋನ್ಮುಖ ಮಹಿಳೆಯರಿಗೆ ಸಣ್ಣ ವ್ಯಾಪಾರ ಪ್ರಾರಂಭಿಸಲು ತರಬೇತಿ ಮತ್ತು ಬಿಸ್ ಸಖಿಯರ ಸಂಪರ್ಕ ನಿರ್ಮಿಸುವುದೇ ಈ ಯೋಜನೆಯ ಮೂಲೋದ್ದೇಶ. I am very happy to be associated with the Deshpande Foundation, and I am being trained very well as a biz sakhi. As a individual, they encourage me how to coordinate with others, how to market my products, as well as now I am capable of encouraging other women to come up with their own business. ಇದಲ್ಲದೆ ತರಬೇತಿ ಕೇಂದ್ರಗಳಲ್ಲಿ ಅವರಿಗೆ ವ್ಯವಹಾರದಲ್ಲಿರಬೇಕಾದ ನಿಪುಣತೆ, ಬಂಡವಾಳವನ್ನು ಹೂಡುವ ಕುಶಲತೆ ಮತ್ತು ವಾಣಿಜ್ಯೋದ್ಯಮದ ಒಳ ಹೊರಗನ್ನೆಲ್ಲ ತಿಳಿಸಿಕೊಡಲಾಗಿದೆ. ಪ್ರೊಡಕ್ಷನ್ ಜಾಸ್ತಿ ಆಯ್ತು, ಎಕ್ಸಿಬಿಷನ್ ಇದ್ದಾಗಷ್ಟೇ ಸೇಲ್ ಮಾಡೋದು ಹಿಂಗಾಗ್ತಿತ್ತು. ಆಮೇಲೆ ಈಗ ಬಿಗ್ ಸಖಿ ಅಂತ ಏನು ನಮ್ಮನ್ನ ಆಯ್ಕೆ ಮಾಡಿದ್ರು, ಅವಾಗ ಈಗೊಂದು ಗಾಡಿ ಮಾಡ್ಯಾರ ಅವ್ರು ಬಿಗ್ ಸಖಿದು. ದಿನಂಪ್ರತಿ ಒಂದೊಂದು ಕಡೆ ಇಟ್ಟಿರ್ತಾರ, ವಾರ ವಾರ ಎಲ್ಲೆಲ್ಲಿ ಚಲೋ ಮಾರ್ಕೆಟಿಂಗ್ ಆಗ್ತೈತಿ ಎಲ್ಲ ನಾವು ಬಸ್ ಅದು ಗಾಡಿ ಒಳಗೆ ಹಾಕೊಂಡು ಹೋಗಿ ನಾವೀಗ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊತಿದ್ದೀವಿ. First challenge was to convince other women how they will be benefited if they want to join here, whether it is their existing business or they want to start their own new business. I explained them how you can train them, help them, and as they have tie up with a good banking sector, and we get that platform of showing proper documents and all, where the banks can help us with the loans and all that. ದಿಶಾ ಯೋಜನೆಯಿಂದ ತರಬೇತಿ ಹೊಂದಿರುವ ಸಾವಿರಾರು ಮಹಿಳೆಯರು ಕೌಶಲ್ಯದಲ್ಲಿ ಬಂಡವಾಳ ಹೂಡುವುದರಲ್ಲಿ ಹಿಂದೆ ಬಿದ್ದಿಲ್ಲ ಹಾಗೂ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇಂದು ಹೊಸ ಉದ್ದಿಮೆಗಳನ್ನು ಪ್ರಾರಂಭಿಸಲು ಧೃತಿಗೆಟ್ಟಿಲ್ಲ.